ಎಂಸಿಜೆ ರೌಂಡ್ಅಪ್ಗೆ ಸ್ವಾಗತ. ನಾನು ತೇಜ್ ಕುಮಾರ್. ಇದೀಗ ಮುಖ್ಯಾಂಶಗಳು. ವಿದ್ಯಾರ್ಥಿಗಳಾಗಬೇಕು ಸಮಾಜದ ಆಶಾ ಕಿರಣ, ತೊಡಬೇಕು ಮಾಧ್ಯಮದ ಸವಾಲುಗಳನ್ನು ಎದುರಿಸಲು ಪಣ. ಕಮ್ಯುನಿಕೇಷನ್ ಕ್ಲಬ್ ಉದ್ಘಾಟಿಸಿ ರಘುರಾಮ್ ಜಿ ಕರೆ. ಮಂಗಳೂರು ವಿವಿ ವಿದ್ಯಾರ್ಥಿ ಪರಿಷತ್ ಚುನಾವಣೆ, ಅಧ್ಯಕ್ಷರಾಗಿ ದಿವಾಕರ್, ಉಪಾಧ್ಯಕ್ಷರಾಗಿ ಶ್ಯಾಮ್ ಪ್ರಸಾದ್ ಆಯ್ಕೆ. ಗುಣಮಟ್ಟದ ಶಿಕ್ಷಣ ಸರ್ಕಾರದ ಗುರಿಯಾಗಬೇಕು, ವಿದ್ಯಾರ್ಥಿಗಳು ರಾಷ್ಟ್ರದ ಶಕ್ತಿಯಾಗಿ ಹೊರಹೊಮ್ಮಬೇಕು. ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಬಸವರಾಜ ರಾಯರೆಡ್ಡಿ ಕರೆ. ಮಂಗಳೂರು ವಿವಿಯಲ್ಲಿ ಶಿಕ್ಷಕರ ದಿನದ ಸಂಭ್ರಮ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಕಮ್ಯುನಿಕೇಷನ್ ಕ್ಲಬ್ನ ಉದ್ಘಾಟನೆಯನ್ನು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯ ಮಂಗಳೂರು ವಿಭಾಗದ ಬ್ಯೂರೋ ಮುಖ್ಯಸ್ಥ ರಘುರಾಮ್ ಜಿ ಅವರು ಇತ್ತೀಚೆಗೆ ನೆರವೇರಿಸಿದರು. ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಮುದ್ರಣ ಮಾಧ್ಯಮವು ಪತ್ರಕರ್ತರಿಗೆ ಹೊಸ ಸವಾಲು ಇದ್ದಂತೆ. ಮುದ್ರಣ ಮಾಧ್ಯಮದಲ್ಲಿ ಮುಂದುವರಿಯಲು ಬಯಸುವ ವಿದ್ಯಾರ್ಥಿಗಳು ವೇಗವಾದ ಬರವಣಿಗೆ ಹಾಗೂ ತಾಂತ್ರಿಕ ಸಮಗ್ರತೆಯ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿರಬೇಕು. ಭಾಷಾ ಶುದ್ಧತೆ ಮತ್ತು ಪ್ರೌಢಿಮೆಯನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಸಮಾಜದ ಆಶಾಕಿರಣವಾಗಿ ಹೊರಹೊಮ್ಮಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. Ever going to be in media, this is the four big challenges you ever face. And language I don't say, because they say Kannada major here and you know English will be few people. Don't have any obligations for any language, because language is going to be your bread unless you master it. Kannada, English, Malayalam, or anything, unless you master it, you will have no chance in this industry. Language, a language that can make you write, make you understand, make you point out mistakes. ಕಾರ್ಯಕ್ರಮದಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ವಹಿದಾ ಸುಲ್ತಾನ ಹಾಗೂ ಪ್ರೊಫೆಸರ್ ಜಿಪಿ ಶಿವರಾಮ್, ಕಮ್ಯುನಿಕೇಷನ್ ಕ್ಲಬ್ ಉಪಾಧ್ಯಕ್ಷರಾದ ಮಹಾಂತೇಶ್ ಹಿರೇಮಠ್ ಉಪಸ್ಥಿತರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದ 37ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇತ್ತೀಚೆಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿಗಳಾದ ಬಸವರಾಜ ರಾಯರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಸವರಾಜ ರಾಯರೆಡ್ಡಿ, ಗುಣಮಟ್ಟ ಶಿಕ್ಷಣ ನೀಡುವುದು ಸರ್ಕಾರದ ಗುರಿ. ಶಿಕ್ಷಣದ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಶಿಕ್ಷಣದಲ್ಲಿ ರಾಜಕೀಯ ವಿದ್ಯಮಾನಗಳು ಹಾಗೂ ಕೋಮುವಾದಗಳು ಹೆಚ್ಚುತ್ತಿವೆ. ವಿದ್ಯಾರ್ಥಿಗಳು ಇದರಿಂದ ಹೊರಬರಬೇಕು. ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ನೀಡಿ ರಾಷ್ಟ್ರದ ಶಕ್ತಿಯಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು. ಭಾಷೆ ಮತ್ತು ಧರ್ಮದ ಹೆಸರಿನಲ್ಲಿ ಏನಾದರೂ ಅಂತ ಐತಿಹಾಸಿಕ ಘಟನೆ ಮಾಡಿದರೆ ಅವ್ರಿಗೆ ದಾಕ್ಷಿಣ್ಯವಿಲ್ಲದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಈ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣ ಬರಬೇಕು. ಮಂಗಳೂರಿನಂತಹ ಒಂದು ಯೂನಿವರ್ಸಿಟಿ, ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ, ಇಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರ ಬಗ್ಗೆ ಗಂಭೀರವಾಗಿ ನಾವು ಸರ್ಕಾರ ಚಿಂತನೆ ಮಾಡ್ತಾ ಇದೆ, ವಿಶ್ವವಿದ್ಯಾಲಯ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತೇನೆ. ನಾವು ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ ಇವತ್ತು. ಯಾಕಂದ್ರೆ ಜಗತ್ತು ಸ್ಪರ್ಧಾತ್ಮಕವಾಗಿ ಓಡ್ತಾ ಇದೆ. ನಮ್ಮ ಯುವಜನಾಂಗ, ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗದಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಇವತ್ತು? ಬಿಕಾಸ್ ಇನ್ ದ ವೇರ್ ಇನ್ ದ ಗ್ಲೋಬಲ್ ಕಾಂಪಿಟೇಷನ್. ಆ ಹಿನ್ನೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಆದ್ಯತೆ. ಇವತ್ತು ವಿದ್ಯೆ ಸ್ವಾರ್ಥಕ್ಕಾಗಿ ಆಗಬಾರ್ದು. ಓದಿ ನಾವು ಬೇರೆ ದೇಶಕ್ಕೆ ಹೋಗಿ ಸೇವೆ ಸಲ್ಲಿಸ್ತೀವಿ ಅಂದ್ರೆ ಇಟ್ ಇಸ್ ಎ ಬ್ರೈನ್ ಡ್ರೈನ್. ಡ್ರೈನ್ ತೇರಿ ಅಪ್ಲೈ ಆಗ್ತದೆ ಇಲ್ದದ್ದು. ಅದಕ್ಕೆ ನಮ್ಮ ದೇಶಕ್ಕೆ ವಾಪಸ್ಸು ನಿಮ್ಮ ಕೊಡುಗೆ ಕೊಡಬೇಕು ಅಂದರೆ ಮುಂದಿನ ಪೀಳಿಗೆ, ಮುಂದಿನ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಆ ದಿಸೆಯಲ್ಲಿ
ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ದೇಶ ಸೇವೆ ಪ್ರಯತ್ನವನ್ನ ಮಾಡಬೇಕಂತ ಹೇಳ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಪರಿಸರ ಮತ್ತು ಅರಣ್ಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಮಾತನಾಡಿ, ದೇಶದ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರ ಪ್ರಮುಖವಾದದ್ದು. ಗುಣಮಟ್ಟ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿರುವ ಸಂಸ್ಥೆ ಎಂದರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ. ದಕ್ಷಿಣ ಕನ್ನಡ ಜಿಲ್ಲೆಯು ಸಂಪೂರ್ಣ ಸಾಕ್ಷರತೆ ಹೊಂದಿದ ಜಿಲ್ಲೆ ಎಂದೆನಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಇವತ್ತು ದೊಡ್ಡ ಹೆಸರು ಪಡೆದಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ. ಇವತ್ತು ಒಂದು ಉತ್ತಮ ಹೆಸರನ್ನು ಪಡೆದಿರತಕ್ಕಂಥ ಯೂನಿವರ್ಸಿಟಿ ಪೈಕಿ ಮಂಗಳೂರು ಯೂನಿವರ್ಸಿಟಿ ಒಂದು. ನಮ್ಮ ಜಿಲ್ಲೆ ಒಂದು ಸಂಪೂರ್ಣ ಸಾಕ್ಷರತೆ ಜಿಲ್ಲೆ ಅಂತ ಘೋಷಣೆ ಮಾಡಿರ್ತಕ್ಕಂಥ ಒಂದು ಜಿಲ್ಲೆ. ಶೈಕ್ಷಣಿಕವಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಪಡೆದಿರ್ತಕ್ಕಂಥ ಒಂದು ಜಿಲ್ಲೆ. ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಬಹಳಷ್ಟು ಜಿಲ್ಲೆಗಳಲ್ಲಿ ಇಲ್ಲ. ಅತ್ಯಂತ ಹೆಚ್ಚು ಮೆಡಿಕಲ್ ಕಾಲೇಜ್, ಅತ್ಯಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಇರ್ತಕ್ಕಂಥ ಜಿಲ್ಲೆ ದೇಶದಲ್ಲಿ ನಂಬರ್ ಒನ್ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಬದಲಾವಣೆ ತರ್ತಕ್ಕಂಥ ಕೆಲಸ ಆಗಬೇಕಾಗಿದ್ರೆ ಮುಖ್ಯವಾಗಿ ಅದರ ಪ್ರಮುಖವಾಗಿರತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಿಂದ. ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯ ಇಂದು ತನ್ನ ಸಾಧನೆಯಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ವಿವಿಧ ರಾಷ್ಟ್ರಗಳ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ದೇಶವು ಬಲಿಷ್ಠವಾಗಿರಬೇಕಾದರೆ ಮೊದಲಿಗೆ ವಿದ್ಯಾರ್ಥಿಗಳು ಬಲಿಷ್ಠರಾಗಿರಬೇಕು ಎಂದು ಹೇಳಿದರು. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಪ್ಲೇ ಗ್ರೌಂಡ್ ಅಲ್ಲಿ ಆಗುವಂತಹ ವಿದ್ಯಾರ್ಥಿ ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಎಲ್ಲ ಶಿಕ್ಷಣ ಇಟ್ಟುಕೊಂಡಿರುವಂತಹ ಆ ಒಂದು ವಿಶೇಷತೆಯಿಂದ 35 ವರ್ಷದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ಇಡೀ ಬಹುಶಃ ಇದು ಜಿಲ್ಲೆಗೆ ಬೇಕಾಗಿ ಒಂದು ಯೂನಿವರ್ಸಿಟಿ ಆಯಿತು. ತದನಂತರ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಬಳಿಕೆ ಪ್ರಾರಂಭ ಆದ ತದನಂತರ ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಇವತ್ತು ವಿದ್ಯಾರ್ಥಿ ವಿದ್ಯಾ ಇಲ್ಲಿ ಬಂದು ಬಹುಶಃ ಶಿಕ್ಷಣ ಪಡೆದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಹೆಸರು ಪಡೆದಿರುವುದು ನಮಗೆ ಅತ್ಯಂತ ಸಂತೋಷ ವಿಚಾರ. ಇದಕ್ಕಾಗಿ ನಾವು ಇವತ್ತು ಎಲ್ಲರೂ ಅವತ್ತು ಪ್ರಾರಂಭ ಮಾಡಿದಂಥ ಬಂದ ಎಲ್ಲ ವಿಷಯಗಳನ್ನು ನಿಂತು ಎಲ್ಲ ಸ್ಮರಿಸಿಕೊಂಡು ಈಗ ಅತ್ಯುತ್ತಮವಾಗಿ ತೆಕ್ಕೊಂಡು ಹೋಗಿ ಸಂಪೂರ್ಣ ಪೂಸಾಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲ ಇವತ್ತು ಜವಾಬ್ದಾರಿ ಆಗಿದೆ. ಇದರ ಗೌರವ ಮತ್ತು ಉಳಿಸಿಕೊಂಡು ಬೆಳೆಸಿಕೊಂಡಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿ ಸಮುದಾಯದ ಜವಾಬ್ದಾರಿ ಆಗಿದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ಈ ವಿಶ್ವವಿದ್ಯಾನಿಲಯದ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಕೇಳೋದು ಇಷ್ಟೇ, ನೀವು ಆಡೋ ಪ್ರತಿಯೊಂದು ಮಾತು, ನೀವು ಮಾಡೋ ಪ್ರತಿಯೊಂದು ಕೆಲಸ ಅದು ಈ ಸಮಾಜದ ಈ ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಈ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗುವ ಮಾತು ಮತ್ತು ಕೆಲಸ ನಾನು ಮಾಡೋದಿಲ್ಲ ಎಂಬ ಪ್ರತಿಜ್ಞೆ ಮೂಲಕ ತಮ್ಮ ಈ ಒಂದು ಶಿಕ್ಷಣದಿಂದ ಪ್ರಾರಂಭ ಆಗಬೇಕು ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯ ದೇಶದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದೆ. 24 ದೇಶಗಳ 140 ವಿದ್ಯಾರ್ಥಿಗಳು ವಿವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಶೈಕ್ಷಣಿಕ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಂಗಳೂರು ಯೂನಿವರ್ಸಿಟಿ ಹ್ಯಾಸ್ ನೌ ಗ್ರೋನ್ ಇನ್ ಸ್ಟೇಚರ್ ವಿತ್ 215 ಅಫಿಲಿಯೇಟೆಡ್ ಕಾಲೇಜಸ್ ಅಂಡ್ ಈಸ್ ಟುಡೇ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ಪ್ರೀಮಿಯರ್ ಯೂನಿವರ್ಸಿಟೀಸ್ ಇನ್ ದ ಕಂಟ್ರಿ ಅಕ್ರೆಡಿಟೆಡ್ ಬೈ ನ್ಯಾಕ್ ವಿತ್ ಎ ಗ್ರೇಡ್. ದ ಯೂನಿವರ್ಸಿಟಿ ಹ್ಯಾಸ್ 28 ಪೋಸ್ಟ್ ಗ್ರಾಜ್ಯುಯೇಟ್ ಡಿಪಾರ್ಟ್ಮೆಂಟ್ಸ್ ಆಫರಿಂಗ್ 41 PG ಕೋರ್ಸಸ್ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಅಟ್ ಮಂಗಳ ಗಂಗೋತ್ರಿ ಕ್ಯಾಂಪಸ್ ಅಂಡ್ ಆಲ್ಸೋ ಇನ್ ದ PG ಸೆಂಟರ್ ಅಟ್ ಚಿಕ್ಕಳುವಾರ ಕುಶಾಲ್ ನಗರ್. Several new certificate and PG diploma courses are being offered in the University College Mangalore, University Evening College Mangalore and also on the Konajay campus. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಅಂತಾರಾಷ್ಟ್ರೀಯ ಭವನ ಹಾಗೂ ಉಪನ್ಯಾಸಕರ ಕೊಠಡಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ತುಳು ಚಿತ್ರನಟ ಹಾಗೂ ನಿರ್ದೇಶಕ ದೇವದಾಸ್ ಕಾಪಿಕಾಡ್, ಒಲಿಂಪಿಕ್ ಕ್ರೀಡಾಪಟುಗಳಾದ ಸಹನಾ ಕುಮಾರಿ ಹಾಗೂ ವಂದನಾ ರಾವ್ ಅವರನ್ನು ಸನ್ಮಾನಿಸಲಾಯಿತು.
ಇದೇ ವೇಳೆ ಕನ್ನಡ ಚಲನಚಿತ್ರ ನಟಿ ವಿನಯ ಪ್ರಸಾದ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸನ್ಮಾನ ಪತ್ರವನ್ನು ವಾಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಲಸಚಿವ ಪ್ರೊಫೆಸರ್ ಕೆಎಂ ಲೋಕೇಶ್, ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಎಂ ಖಾನ್, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಭಾಗವಹಿಸಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಕರ ದಿನವನ್ನು ಇತ್ತೀಚೆಗೆ ಸಡಗರದಿಂದ ಆಚರಿಸಲಾಯಿತು. ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಂ ಮಹಾದೇವಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರಿಗೆ ದೇಶದಲ್ಲಿ ಉತ್ತಮ ಸ್ಥಾನ ನೀಡಿದಾಗ ಮಾತ್ರ ದೇಶಾಭಿವೃದ್ಧಿ ಸಾಧಿಸಲು ಸಾಧ್ಯ. ಇಲ್ಲಿನ ಸಂಸ್ಕೃತಿಗಳು ರೂಪಿತವಾಗಿದ್ದು ಕೃಷಿಯಿಂದ. ಕೃಷಿಗೆ ಮಹತ್ವ ನೀಡಬೇಕಾದದ್ದು ಎಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಸೊ ಗ್ರೀನ್ ರೆವಲ್ಯೂಷನ್ಗೆ ಆದಿಯಾದದ್ದು ಈ ಜಿಲ್ಲೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ. ಅಗ್ರಿಕಲ್ಚರ್ ಇಲ್ಲದೆ ಯಾವ ಕಲ್ಚರ್ ಇಲ್ಲ, ಅಗ್ರಿಕಲ್ಚರ್ ಇಲ್ಲದೆ ಕಲ್ಚರ್ ಯಾವುದೂ ಇಲ್ಲ. ಇದು ಒಂದು, ಅದರಲ್ಲಿ ಆರು ಇನ್ಪುಟ್ಗಳಿದ್ದಾವೆ, ಬಳಸರಿಗಳು, ಸಾಯಿಲು, ಕ್ಲೈಮೇಟು, ರೈತರು, ಆಮೇಲೆ ಸೀಡ್ಸು, ವಾಟರ್, ಐದು ಇವು ಮುಖ್ಯ. ವಾಟರ್ ಇವತ್ತು ಎಲ್ಲ ಇಡೀ ಪ್ರಪಂಚದಲ್ಲೇ ಶಾರ್ಟ್ದಾಗ ನೆಕ್ಸ್ಟು ಯುದ್ಧ ಆದರೆ ಪ್ರಪಂಚದ ವಿಶ್ವದ ಮಹಾಯುದ್ಧ ಆದರೆ ನೆಕ್ಸ್ಟು ವಾಟರ್ಗೆ ಹಚ್ಕೊಳ್ಳಿ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎನ್ಆರ್ ಶೆಟ್ಟಿ, ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಸಂಶೋಧನೆ ಅತಿ ಅಗತ್ಯ. ಭಾರತವು ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣದಲ್ಲಿ ಪ್ರಗತಿ ಹೊಂದುತ್ತಿದೆ, ಆದರೆ ಉನ್ನತ ಶಿಕ್ಷಣದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದುವ ಅನಿವಾರ್ಯತೆ ದೇಶದಲ್ಲಿದೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. They only talk in terms of the quality of research that is being carried out there. So I must compliment all the faculty, professors, also the students for excelling in research, and we wish that in the days to come you will be easily one of the top universities in the country. But that should not be your goal. Your goal has to be how to reach ranking almost on par with the best universities in the world. It's possible, and a Mangalore University, to my mind, as far as Karnataka is concerned, is showing the direction, and this good work must be continued, and then only probably we would have been able to move forward. Our country is moving forward on many fronts. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿವಿಯ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಮಾತನಾಡಿ, ವಿದ್ಯಾರ್ಥಿಗಳನ್ನು ದೇಶದ ಉತ್ತಮ ನಾಗರಿಕನನ್ನಾಗಿ ಮಾಡುವುದೇ ಶಿಕ್ಷಣದ ಗುರಿ. ವಿದ್ಯಾರ್ಥಿಗಳು ಕಲಿಕೆಯ ಬಗ್ಗೆ ಆಸಕ್ತಿ ಹೊಂದುವಂತೆ ಶಿಕ್ಷಕರು ಪ್ರೇರಣೆ ನೀಡುತ್ತಿದ್ದಾರೆ, ಆ ಮೂಲಕ ರಾಷ್ಟ್ರ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದಾರೆ. ನಮ್ಮ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಹೆಚ್ಚಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಒಂದು ದೇಶ ಸಮರ್ಥವಾಗಬೇಕಾದರೆ ಅಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು. What educational experiences are we providing to our children to achieve this aim in the fast changing world of today, where new ideas, values and concepts are rapidly replacing the old ones? The Gurukul system may be. The importance of quality of education for any student has further increased in the current context. Education has to liberate a person from narrow world view and the boundaries of caste, community, race and gender. Teachers have been entrusted with the responsibility of molding the young minds to understand the world and make it better. To achieve this, teachers working in the schools, colleges and universities need to define to themselves what it is to be a teacher and what effort can make their performance meaningful to achieve this aim.
ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎನ್ಆರ್ ಶೆಟ್ಟಿ ಹಾಗೂ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ವಿಶ್ರಾಂತ ಪ್ರಾಧ್ಯಾಪಕ ಪಿಜಿ ಚೆಂಗಪ್ಪ ರವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಹಂಪಿ ಕನ್ನಡ ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ ರೈ ಅವರ ಅನುಪಸ್ಥಿತಿಯಲ್ಲಿ ಅವರ ಸನ್ಮಾನ ಪತ್ರವನ್ನು ವಾಚಿಸಲಾಯಿತು. ಅಲ್ಲದೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಮಂಗಳೂರು ವಿವಿ ವತಿಯಿಂದ ನೀಡುವ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಈ ಬಾರಿ ಸಾಗರ ಭೂವಿಜ್ಞಾನ ವಿಭಾಗದ ಪ್ರೊಫೆಸರ್ ಬಿಆರ್ ಮಂಜುನಾಥ, ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ವಿಶ್ವನಾಥ್ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಸಿಕೆ ಕಿಶೋರ್ ಅವರಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಲಸಚಿವ ಪ್ರೊಫೆಸರ್ ಕೆಎಂ ಲೋಕೇಶ್, ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಎಂ ಖಾನ್, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಭಾಗವಹಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಪರಿಷತ್ತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಇತ್ತೀಚೆಗೆ ವಿವಿಯಲ್ಲಿ ನಡೆಯಿತು. ವಿದ್ಯಾರ್ಥಿ ಪರಿಷತ್ತಿನ ಒಟ್ಟು 6 ಸ್ಥಾನಗಳಿಗೆ ಚುನಾವಣೆಯ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ದೈಹಿಕ ಶಿಕ್ಷಣ ವಿಭಾಗದ ದಿವಾಕರ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಕನ್ನಡ ವಿಭಾಗದ ಶ್ಯಾಮ್ ಪ್ರಸಾದ್ ಆಯ್ಕೆಯಾದರು. ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದಲ್ಲಿ ಆಯೋಜಿಸಲಾಗಿದ್ದ ಚುನಾವಣೆಯು ತೀವ್ರ ಪೈಪೋಟಿಯಿಂದ ಕೂಡಿತ್ತು. ವಿವಿಧ ವಿಭಾಗಗಳ ಒಟ್ಟು 76 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ ಚಲಾಯಿಸುವುದರ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಅರ್ಥಶಾಸ್ತ್ರ ವಿಭಾಗದ ಸುನಿಲ್ ಎಎಂ, ಸಹ ಕಾರ್ಯದರ್ಶಿಯಾಗಿ ಸಮಾಜ ಕಾರ್ಯ ವಿಭಾಗದ ವೀರೇಂದ್ರ ಮೊಗವೀರ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಅನ್ವಯಿಕ ಸಸ್ಯಶಾಸ್ತ್ರ ವಿಭಾಗದ ಸುಕ್ಷಿತರಾವ್, ಅದೇ ರೀತಿ ಸಹ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಜೀವ ರಸಾಯನಶಾಸ್ತ್ರ ವಿಭಾಗದ ಅಶೋಕ್ ಆರ್ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕ ಪ್ರೊಫೆಸರ್ ಉದಯ ಬಾರ್ಕೂರು, ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ವಿ ರವೀಂದ್ರಾಚಾರಿ ಹಾಗೂ ಕನ್ನಡ ವಿಭಾಗದ ಡಾಕ್ಟರ್ ಧನಂಜಯ ಕುಂಬಳೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ಕಾರ್ಯಾಗಾರವೊಂದನ್ನು ಆಯೋಜಿಸಲಾಗಿತ್ತು. ಉದ್ಯೋಗ ಮಾಹಿತಿ ಮತ್ತು ಆಯ್ಕೆ ಪ್ರಕ್ರಿಯೆ ಕುರಿತು ನಡೆದ ಕಾರ್ಯಾಗಾರವನ್ನು ಕಾರ್ಪೊರೇಷನ್ ಬ್ಯಾಂಕ್ ಮಂಗಳೂರಿನ ಉಪ ಪ್ರಧಾನ ಮ್ಯಾನೇಜರ್ ಎಕೆ ವಿನೋದ್ ಉದ್ಘಾಟಿಸಿದರು. ಉದ್ಘಾಟನೆಯ ಬಳಿಕ ಮಾತನಾಡಿದ ಎಕೆ ವಿನೋದ್, ವಿದ್ಯಾರ್ಥಿಗಳಿಗೆ ಅವರ ಕೆಲಸದಲ್ಲಿ ಶ್ರದ್ಧೆ ಪ್ರೀತಿ ಅಗತ್ಯ. ಬ್ಯಾಂಕಿಂಗ್ ಕ್ಷೇತ್ರ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದೆ. ಜ್ಞಾನ ಪಡೆದುಕೊಳ್ಳಲು ಇಂದು ವಿದ್ಯಾರ್ಥಿಗಳಿಗೆ ಹಲವಾರು ಸುಲಭ ದಾರಿಗಳಿವೆ. ಈಗಿನ ಕಾಲದಲ್ಲಿ ಉದ್ಯೋಗ ಭದ್ರತೆ ಇಲ್ಲದ ಕಾರಣ ತಮ್ಮ ಜ್ಞಾನ ಹಾಗೂ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. So that way you are fortunate that you have a very, very enabling environment. You want to know something, you tap on Google. Whereas during our time, knowledge was something we acquired with a lot of struggle. So banking is one function which touches almost all the facets of the life. Banking is the core of the economy, because an economy is to run. Banks have to function well. It connects to almost all kinds of industries and is an important ingredient of economic growth. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಂಗಳೂರು ವಿವಿಯ ಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಮಾತನಾಡಿ, ಭಾರತವು ಹೆಚ್ಚಿನ ಯುವಶಕ್ತಿಯನ್ನು ಹೊಂದಿದ ದೇಶ. ಅದನ್ನು ದುರುಪಯೋಗಪಡಿಸದೆ ಉತ್ತಮ ರೀತಿಯಲ್ಲಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಸಿಕ್ಕ ಅವಕಾಶವನ್ನು ಕೈಬಿಡದೆ ಉಪಯೋಗಿಸಿಕೊಳ್ಳಬೇಕೆಂದು ಹೇಳಿದರು. America is a superpower because they have, you know, such talented, skilled people working, and they have conquered the technology because 72% of the world's technology is in the hands of Americans. ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕ ಪ್ರೊಫೆಸರ್ ಬಿ ಉದಯ, ಪ್ರೊಫೆಸರ್ ಟಿಪಿಎಂ ಪಕ್ಕಳ, ಮಂಗಳೂರು ವಿವಿಯ ಸಿಂಡಿಕೇಟ್ ಸದಸ್ಯ ಕೆ ಪ್ರಸನ್ನಕುಮಾರ್ ರೈ ಹಾಗೂ ಪ್ರೊಫೆಸರ್ ಅರಬಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಂಎಸ್ ಸುಬ್ಬಲಕ್ಷ್ಮಿ,
ಸಂಗೀತ ಲೋಕದ ಅತ್ಯದ್ಭುತ ಪ್ರತಿಭೆ. ಈ ಗಾನ ಕೋಗಿಲೆಯ ಧ್ವನಿಗೆ ಮರುಳಾಗದವರೇ ಇಲ್ಲ. ತನ್ನ ಸುಮಧುರ ಕಂಠದಿಂದ ಇಡೀ ಜಗತ್ತನ್ನೇ ಸಂಗೀತದ ಅಲೆಯಲ್ಲಿ ತೇಲುವಂತೆ ಮಾಡಿದ್ದ ಮಾಯಾಗಾರ್ತಿ. MS ಎಂದೇ ಜನಪ್ರಿಯವಾಗಿದ್ದ ಈ ಸಂಗೀತ ಲೋಕದ ಮುತ್ತು ಅದೆಷ್ಟೋ ಸಂಗೀತ ರಸಿಕರ ಆರಾಧ್ಯ ದೈವ. ಈ ಗಾನ ಕೋಗಿಲೆ ಹುಟ್ಟಿ ಇದೀಗ 100 ವಸಂತಗಳೇ ಕಳೆದಿವೆ. ಗೋವಿಂದಂ ಭಜ ಮೂಢಮತೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂದಾಕ್ಷಣ ಮೊದಲಿಗೆ ನೆನಪಾಗುವುದು ಗಾನ ಕೋಗಿಲೆ MS ಸುಬ್ಬಲಕ್ಷ್ಮಿ ಹೆಸರು. ಸಂಗೀತ ಕ್ಷೇತ್ರದಲ್ಲಿ ಇವರು ಮಾಡಿದ ಸಾಧನೆ ವಿಶ್ವಪ್ರಸಿದ್ಧ. ಇವರು ಹಾಡುತ್ತಿದ್ದರೆ ಆಲಿಸುತ್ತಿದ್ದ ಸಂಗೀತ ರಸಿಕರು ಒಂದು ಕ್ಷಣ ಮಂತ್ರಮುಗ್ಧರಾಗುತ್ತಿದ್ದರು. ಇವರ ಹಾಡುಗಳನ್ನು ಕೇಳುತ್ತಿದ್ದರೆ MS ಇಂದಿಗೂ ನಮ್ಮ ನಡುವೆಯೇ ಇದ್ದಾರೆ ಎಂಬ ಭಾವನೆ ಉಂಟಾಗುವುದು ಸುಳ್ಳಲ್ಲ. ಸೆಪ್ಟೆಂಬರ್ 1916 ತಮಿಳುನಾಡಿನ ಮಧುರೈನಲ್ಲಿ ಜನಿಸಿದ ಇವರಿಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಅಪಾರ ಆಸಕ್ತಿ. ಮನೆಯಲ್ಲಿಯೂ ಅದಕ್ಕೆ ಪೂರಕವಾದ ವಾತಾವರಣ ಇತ್ತು. ತಾಯಿ ವೀಣಾ ವಾದಕಿಯಾಗಿದ್ದರೆ ಅಜ್ಜಿ ಪಿಟೀಲು ವಾದನದಲ್ಲಿ ಪಳಗಿದ್ದರು. ಹೀಗಾಗಿ ಸಣ್ಣ ವಯಸ್ಸಿನಲ್ಲಿಯೇ ಇವರಿಗೆ ಕುಟುಂಬದ ಸದಸ್ಯರಿಂದ ಅಪಾರ ಪ್ರೋತ್ಸಾಹ ಲಭಿಸಿತ್ತು. ಬಾಲ್ಯದಲ್ಲಿ ಗುರು ಶ್ರೀನಿವಾಸ ಅಯ್ಯರ್ ಅವರಿಂದ ಸಂಗೀತ ತರಬೇತಿಯನ್ನು ಪಡೆದು ಬಳಿಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತರಬೇತಿಯನ್ನು ಪಡೆದದ್ದು ನಾರಾಯಣರಾವ್ ವ್ಯಾಸ್ ಅವರಿಂದ. ತಮ್ಮ 11 ವಯಸ್ಸಿನಲ್ಲಿಯೇ ತನ್ನ ಚೊಚ್ಚಲ ಸಂಗೀತ ಪ್ರದರ್ಶನ ನೀಡಿ ಅಪಾರ ಪ್ರಶಂಸೆಗೆ ಒಳಗಾಗಿದ್ದರು. ಸುಬ್ಬಲಕ್ಷ್ಮಿ ಅವರ ಮಾತೃಭಾಷೆ ಕನ್ನಡ ಆಗಿದ್ದರೂ ಅವರು ತಮಿಳು, ಮಲಯಾಳಂ, ತೆಲುಗು, ಹಿಂದಿ, ಸಂಸ್ಕೃತ, ಬಂಗಾಳಿ, ಗುಜರಾತಿ ಹೀಗೆ ವಿವಿಧ ಭಾಷೆಗಳಲ್ಲಿ ಸಂಗೀತ ಪ್ರದರ್ಶನವನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮೊದಲಿಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನ ನೀಡುತ್ತಿದ್ದ ಇವರು ಬಳಿಕ ಚಲನಚಿತ್ರಗಳಿಗೆ ಹಿನ್ನೆಲೆ ಧ್ವನಿ ನೀಡಿ ಅಲ್ಲಿ ಅಪಾರ ಯಶಸ್ಸನ್ನು ಗಳಿಸಿದ್ದರು. ಇವರ ಮಧುರ ಕಂಠದಿಂದ ಹಾಡಿರುವ ಮೀರಾ ಬಚನ್ಗಳನ್ನು ಇಂದಿಗೂ ಸಂಗೀತ ರಸಿಕರು ಆಸ್ವಾದಿಸುತ್ತಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಲಂಡನ್, ನ್ಯೂಯಾರ್ಕ್, ಕೆನಡಾ, ಮಾಸ್ಕೋ ಹೀಗೆ ವಿಶ್ವದ ವಿವಿಧ ಭಾಗಗಳಲ್ಲಿ ಸಂಗೀತ ಪ್ರದರ್ಶನ ನೀಡಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದರು MS ಸುಬ್ಬಲಕ್ಷ್ಮಿ. ಇವರ ಸಾಧನೆಯನ್ನು ಹರಸಿ ಹಲವಾರು ಪ್ರಶಸ್ತಿಗಳು ಗೌರವಗಳು ಇವರನ್ನು ಉಳುಕಿಕೊಂಡು ಬಂದಿದೆ. 1954 ಸಂಗೀತ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪದ್ಮಭೂಷಣ ಪ್ರಶಸ್ತಿ ಪಡೆದ ಹೆಗ್ಗಳಿಕೆಯ ಜೊತೆಗೆ 1956 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1968 ಸಂಗೀತ ಕಲಾನಿಧಿ ಗೌರವ, 1974 ಪ್ರತಿಷ್ಠಿತ ರಾಮನ್ ಮ್ಯಾಗಸೆ ಪ್ರಶಸ್ತಿ, 1975 ಪದ್ಮವಿಭೂಷಣ, 1988 ಕಾಳಿದಾಸ ಸನ್ಮಾನ, 1998 ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಪ್ರಶಸ್ತಿಗಳು ಇವರ ಪ್ರತಿಭೆಗೆ ಸಿಕ್ಕ ಗರಿಗಳು. ಕೋಟ್ಯಾಂತರ ಅಭಿಮಾನಿ ಆರಾಧ್ಯ ದೈವವಾಗಿರುವ ಇಂತಹ ಮಹಾನ್ ಗಾಯಕಿ ಮತ್ತೆ ಹುಟ್ಟಿ ಬರಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿಗಳಾಗಬೇಕು ಸಮಾಜದ ಆಶಾ ಕಿರಣ, ತೊಡಬೇಕು ಮಾಧ್ಯಮದ ಸವಾಲುಗಳನ್ನು ಎದುರಿಸಲು ಪಣ. ಕಮ್ಯುನಿಕೇಶನ್ ಕ್ಲಬ್ ಉದ್ಘಾಟಿಸಿ ರಘುರಾಮ್ ಜಿ ಕರೆ. ಮಂಗಳೂರು ವಿವಿ ವಿದ್ಯಾರ್ಥಿ ಪರಿಷತ್ ಚುನಾವಣೆ, ಅಧ್ಯಕ್ಷರಾಗಿ ದಿವಾಕರ್, ಉಪಾಧ್ಯಕ್ಷರಾಗಿ ಶ್ಯಾಮ್ ಪ್ರಸಾದ್ ಆಯ್ಕೆ.
ಗುಣಮಟ್ಟದ ಶಿಕ್ಷಣ ಸರ್ಕಾರದ ಗುರಿಯಾಗಬೇಕು, ವಿದ್ಯಾರ್ಥಿಗಳು ರಾಷ್ಟ್ರದ ಶಕ್ತಿಯಾಗಿ ಹೊರಹೊಮ್ಮಬೇಕು. ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಬಸವರಾಜ ರಾಯರೆಡ್ಡಿ ಕರೆ. ಮಂಗಳೂರು ವಿವಿಯಲ್ಲೇ ಶಿಕ್ಷಕರ ದಿನದ ಸಂಭ್ರಮ, ಶಿಕ್ಷಣ ಕ್ಷೇತ್ರದಲ್ಲೇ ಸಾಧನೆಗೈದ ಗಣ್ಯರಿಗೆ ಸನ್ಮಾನ.